ನನಗೆ ಇದರಲ್ಲಿ ಎರಡು ಹೊಸ ವಿಚಾರ ಗೊತ್ತಾಯಿತು. ಈ ಸಿನಿಮಾ ತೆಗೆದಿರೋದು 80 ಕುಟುಂಬಗಳು ಸೇರಿ ತೆಗೆದಿದೆ ಅನ್ನುವಂಥದ್ದು ಅದು ತುಂಬ ವಿಶೇಷ ಅನ್ನಿಸ್ತು. ನಾವು ತುಂಬ ಸಲ ಇಂಥವೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಈ ಥರದ್ದು ತೋರಿಸೋದ್ರಿಂದ ಇದನ್ನು ತೆಗೆದ್ರೆ ಕಮರ್ಷಿಯಲಿ ಎಲ್ಲಿ ವರ್ಕೌಟ್ ಆಗುತ್ತೆ ಅಂತ ಬೇಕಾದಷ್ಟು ಈ ಥರ ಐಡಿಯಾ ಸಮಾಜದ ಈಗ ಒಳಗಾಗಿರುವಂಥ ಅನೇಕ ಈ ಥರದ ಸಮಸ್ಯೆಗಳಿಗೆ ಉತ್ತರ ಕಂಡಿಡ್ಕೋಬೋದು ಸಾಧ್ಯತೆಗಳಿದೆ ಅನ್ನೋಂಥದ್ದು ನೀವು ಮೊದಲನೇ ತೋರಿಸ್ಕೊಟ್ರಿ. ನೀವು ನಮ್ಮ ಸೇವಿಂಗ್ ಅಮೌಂಟಲ್ಲೇ ಹಾಕಿ ಸಮಾಜಕ್ಕೆ ಒಂದು ಈ ಥರದ ಸಿನಿಮಾದ ಮೂಲಕನೂ ಸಹಿತ ಸಮಾಜವನ್ನು ಎಜುಕೇಟ್ ಮಾಡ್ಬೋದು ಅಂತ ನಾನು ತುಂಬ ಸಲ ಹೇಳ್ತಿರ್ತೀನಿ. ಎನ್ ಇ ಪಿ ಎಲ್ಲೂ ಸಹಿತ ಇದನ್ನು ವಿಶೇಷವಾಗಿ ನಾವು ತಾಣ್ತಿದ್ದೀವಿ. ಭಾರತ ಯಾವತ್ತೋ ಫಾರ್ಮಲ್ ಎಜುಕೇಷನ್ನಿಂದ ಪಾಠವನ್ನು ಹೇಳ್ಕೊಟ್ಟಿದ್ದ ಸಮಾಜ ಅಲ್ಲ, ಇನ್ಫಾರ್ಮಲ್ ಎಜುಕೇಷನ್ ಮೂಲಕನೇ ಹೇಳ್ಕೊಡ್ತಿದ್ದಿದ್ದು ಪಾಠವನ್ನು. ಆ ಇನ್ಫಾರ್ಮಲ್ ಎಜುಕೇಷನ್ ಅನ್ನುವಂಥದ್ದು ಈ ಫಾರ್ಮಲ್ ಎಜುಕೇಷನ್ ಬಂದು ಅದನ್ನು ಪೂರ್ತಿ ಮುಳುಗಿಸೋಗ್ಬಿಟ್ಟಿದೆ. ಅದಕ್ಕೆ ನಮ್ಮಲ್ಲಿ ಹರ್ಕತೆಗಳ ಮೂಲಕ ಹೇಳ್ಕೊಡೋರು, ನಾಟಕಗಳ ಮೂಲಕ ಹೇಳ್ಕೊಡುವಂಥವ್ರು, ಸಿನಿಮಾಗಳು ಸಹಿತ ಹಿಂದಿನ ಸಿನಿಮಾಗಳನ್ನು ನೋಡಿದ್ರೆ ಅದೇ ಒಂದು ದೊಡ್ಡ ಪಾಠ ಆಗಿತ್ತು. ಅದು ಇತ್ತೀಚೆಗೆ ಇಂಥವೆಲ್ಲ ಹೋದಂಥ ಕಾಲದಲ್ಲಿ ಪ್ರತಿಯೊಂದು ಪ್ಯೂರ್ ಕಮರ್ಷಿಯಲ್ ಆದಾಗ, ಬರೀ ಸಿನಿಮಾ ಅಂತಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟು ಪ್ಯೂರ್ ಕಮರ್ಷಿಯಲ್ ಆದಾಗ ಒಂದು ಹೊಸ ಪ್ರಯತ್ನ. ಈ ಪ್ರಯತ್ನ ತುಂಬ ಖುಷಿಯಾಗುತ್ತೆ. ಇದನ್ನು ಮಕ್ಕಳು ನೋಡಿದ್ರೆ, ಪೋಷಕರು ಮಕ್ಕಳು ಇಬ್ಬರೂ ನೋಡಿದ್ರೆ ಖಂಡಿತ ಅವರಲ್ಲಿ ಪರಿವರ್ತನೆ ಶುರುವಾಗುತ್ತೆ. ಶುರುವಾಗತ್ತೋ ಬಿಡುತ್ತೋ ಯೋಚನೆ ಅಂತೂ ಶುರುವಾಗುತ್ತೆ. ಕೆಟ್ಟದು ಅನ್ನುವಂಥ ಯೋಚನೆ ಶುರುವಾಗುತ್ತೆ. ಒಂದ್ಸಲ ಯೋಚನೆ ಬಂತು ಅಂದರೆ ಇವತ್ತಲ್ಲ ನಾಳೆ ಅದರ ಪರಿಣಾಮ ಬೀರೇ ಬೀರುತ್ತೆ. ನನಗೆ ವಿಶ್ವಾಸ ಇದೆ ನಿಮ್ಮ ಈ ಸಿನಿಮಾದ ಮೂಲಕ ಸಮಾಜದಲ್ಲಿ ಖಂಡಿತ ಪರಿವರ್ತನೆ ತರುತ್ತೆ ಅಂತ.